ನಮಸ್ಕಾರ ನನ್ನ ಹಿತೈಷಿಗಳಿಗೆ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ಮಾಡಿದ ಉದ್ದೇಶ ಎಲ್ರಿಗೂ ಧನ್ಯವಾದ ಹೇಳಬೇಕು ಅಂತಾನೆ ಮಾಡಿರೋದು. 50 ವರ್ಷ ಆದ್ಮೇಲೆ ಹೇಗಿರ್ಬೇಕು ಅನ್ನೋದು ಒಂದು ವಿಡಿಯೋ ಮಾಡಾಕಿದ್ದೆ. ಆ ವಿಡಿಯೋನ 115,000 ಜನದವರೆಗೂ ನೋಡಿದ್ದೀರಾ, ತುಂಬಾ ಖುಷಿ ಆಯ್ತು. ಇನ್ನು ನಾನು ಇವತ್ತಿಗೆ 1 ವಾರ ಆಯ್ತು ಆ ವಿಡಿಯೋ ಹಾಕಿ, ನನ್ಗೆ ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮನೆ ಅಮ್ಮ ಅಕ್ಕ ತಂಗಿ ಅಂತ ತಿಳ್ಕೊಂಡು, ನಿಮ್ಮನೇಲಿ ನಾನೊಬ್ಳು ಅಂತ ತಿಳ್ಕೊಂಡು ನನ್ನ ನೀವು ಬೆಳೆಸ್ತಾ ಇದ್ದೀರಾ. ನಿಜವಾಗ್ಲೂ ನನಗೆ ಏನ್ ಮಾತಾಡ್ಬೇಕು, ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಖುಷಿಗೆ ಮೊನ್ನೆ ನಾನು ಆ ವಿಡಿಯೋ ಮಾಡ್ಬೇಕಾದ್ರೆ ಸ್ವಲ್ಪ ಏನೇನೋ ನೆನೆಸ್ಕೊಂಡು ಹತ್ಕೊಂಡು ನಾನು ಹೇಳಿದ್ದು. ಆದ್ರೆ ಇವಾಗ ನಾನು ನಿಮ್ಮೆಲ್ಲರ ಪ್ರೀತಿಗೆ ನನಗೆ ಕಣ್ಣಲ್ಲಿ ಖುಷಿಗೆ ನನಗೆ ಕಣ್ಣಲ್ಲಿ ನೀರು ಬಂದಂಗೆ ಆಗ್ತಾ ಇದೆ. ಆದ್ರೆ ನಾನು ಅಳಬಾರ್ದು ಇನ್ಮೇಲೆ ಅನ್ನೋದು ಗಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ನೀವು ನಿಮ್ದೆಲ್ಲ ಇಷ್ಟು ನನಗೆ ಪ್ರೀತಿ ಸಿಕ್ಕಿರ್ಬೇಕಾದ್ರೆ ನಾನು ಏನಪ್ಪೋ ಒಂದು ಸಣ್ಣ ಯಾರಿಗೋಸ್ಕರನೂ ಯಾಕೆ ಅಳ್ಬೇಕು ಅಲ್ವಾ. ನೀವೆಲ್ಲ ಇದ್ದೀರಾ, ಎಲ್ರು ಪ್ರತಿಯೊಬ್ರು ನಾವಿದ್ದೀವಿ, ನಾವು ನಿಮ್ ಜೊತೆಲಿ ಇದ್ದೀವಿ ಅಂತೇಳಿ ಅಷ್ಟು ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ, ನನಗೆ ಶಕ್ತಿ ಕೊಡ್ತಾ ಇದ್ದೀರಾ. ನನಗೆ ಇದಕ್ಕಿಂತ ನನ್ಗೇನ್ ಬೇಕು, ನಿಜವಾಗ್ಲೂ ನನಗೆ ತುಂಬಾ ಖುಷಿ ಅಂದ್ರೆ ಖುಷಿ ಆಗ್ತಾ ಇದೆ. ಅದಕ್ಕೋಸ್ಕರ ಇದೊಂದು ಮನವಿ ನಂದು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಚಾನಲ್ ಶುರು ಮಾಡಿ 3 ತಿಂಗಳಾಯ್ತು ಅಷ್ಟೇನೆ. ನಾನು ನಂಬಿದ ದೇವರು ಕೃಷ್ಣ ನನ್ನ ಕೈ ಬಿಡ್ಲಿಲ್ಲ. ಯಾಕಂದ್ರೆ ನಮ್ಮನೇಲಿ ಒಂದು ಪುಟ್ಟು ಕೃಷ್ಣ ಬೇಕು ಅಂತ ನಾನು ಕೇಳ್ಕೊಂಡೆ, ಕೊಟ್ಟ. ಮತ್ತೆ ನನ್ನ ಚಾನಲ್ನ ನನಗೊಂದು ಹೆಸರು ತಂದ್ಕೊಡಪ್ಪ ಅಂತ ಕೇಳ್ಕೊಂಡೆ. ದುಡ್ಡು ಒಬ್ರದ್ದು ತಿನ್ಬೇಕು ಅಂತ ಋಣದಲ್ಲಿ ಬರ್ದಿದ್ರೆ ಯಾವಾಗಾದ್ರೂ ತಿನ್ಬೋದು ನಾವು, ಆದ್ರೆ ಹೆಸರು ನಿಜವಾಗ್ಲೂ ಆ ಹೆಸರನ್ನ ಕೃಷ್ಣನ್ ಮುಖಾಂತರ ನೀವೆಲ್ಲ ನನಗೆ ಕೊಟ್ಟಿದ್ದೀರಾ. ನನ್ಗೆ ಕೃಷ್ಣ ನಿಮ್ ಕಡೆಯಿಂದ ಹೇಳ್ಸಿದಾನೆ, ಯಾಕಂದ್ರೆ ದೇವ್ರು ಅವನಾಗ ಅವನ್ ಬರಲ್ಲ, ಯಾವ್ದೋ ರೂಪದಲ್ಲಿ ನಿಮ್ಮನ್ ಕಳಿಸಿದಾನೆ ನನ್ಗೆ. ಇನ್ನೇನು ನನ್ಗೆ ಗೊತ್ತಾಗ್ತಿಲ್ಲ ಏನ್ ಹೇಳ್ಬೇಕು ಅಂತ. 115,000 ವ್ಯೂಸ್ ಬಂದಿದೆ ಒಂದ್ ವಿಡಿಯೋಗೆ. ಫಸ್ಟ್ ಟೈಮ್ ನಂದು 3 ಚಾನಲ್ ಅಲ್ಲಿ ಫಸ್ಟ್ ಟೈಮ್ ನನಗೆ 115,000 ವ್ಯೂಸ್ ಬಂದಿರೋದು. ತುಂಬಾ ಖುಷಿಯಾಗಿದ್ದೀನಿ ನಾನು. ಇದೇ ತರ ಪ್ರೋತ್ಸಾಹ ಕೊಡಿ. ನೀ ಯಾವ ತರ ವಿಡಿಯೋ ಬೇಕು ನನ್ನ ಕೈಯಲ್ಲಾಗಿದ್ದು ನಾನು ಮಾಡ್ತೀನಿ. 4 ಜನಕ್ಕೆ ಹೆಲ್ಪ್ ಆಗ್ಲಿ, ಇನ್ ಯಾವ ರೀತಿನೂ ನನ್ಗೆ ಹೆಲ್ಪ್ ಮಾಡಕ್ ಆಗಲ್ಲ. ಈ ರೀತಿಲಾದ್ರೂ ಒಂದು 4 ಜನಕ್ಕೆ ಏನಾದ್ರೂ ನನ್ನ ಕಡೆಯಿಂದ ಹೆಲ್ಪ್ ಆದ್ರೆ ನಾನು ಖುಷಿನೇ. ಎಲ್ರೂ ಕೇಳ್ತಾ ಇದ್ದೀರಾ ನಿಮ್ ಹತ್ರ ಮಾತಾಡ್ಬೇಕು, ನಮ್ ಸ್ಟೋರಿ ಹೇಳ್ಬೇಕು ನಿಮ್ ಹತ್ರ ಅಂತ ನನ್ನ ಹತ್ರ ಕೇಳ್ಕೊಳ್ತಾ ಇದ್ದೀರಾ. ನನ್ನ ಹತ್ರ ಕೇಳ್ಕೊಳ್ತಾ ಇದ್ದೀರಾ, ಫೋನ್ ನಂಬರ್ ಕೊಡಿ, ಫೋನ್ ನಂಬರ್ ಕೊಡಿ ಅಂತಿದ್ದೀರಾ. ನನ್ಗೆ ಇದ್ರಲ್ಲೆಲ್ಲ ಈ ತರ ಫೋನ್ ನಂಬರ್ ಕೊಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ನಂದು ಇನ್ಸ್ಟಾಗ್ರಾಮ್ ಐಡಿ ಕೊಡ್ತೀನಿ, ಆ ಇನ್ಸ್ಟಾಗ್ರಾಮಿಗೆ ಬಂದು ನೀವು ನನಗೆ ಕನ್ನಡದಲ್ಲಾದ್ರೆ ಕಮೆಂಟ್ ಮಾಡಿ ದಯವಿಟ್ಟು. ಇಂಗ್ಲೀಷಲ್ಲಿ ಯಾರು ಕಮೆಂಟ್ ಮಾಡಬೇಡಿ, ನನಗೆ ಇಂಗ್ಲೀಷ್ ಬರಲ್ಲ. ನನಗೆ ನೀವು ಮಾಡಿರೋ ಕಮೆಂಟ್ನ ನಾನು ನನ್ನ ಮಗಳ ಹತ್ರನೋ ನಮ್ಮ ಅಣ್ಣನ ಮಗನ ಹತ್ರ ಓದಿಸ್ಬೇಕಾಗತ್ತೆ, ಅವ್ರಿಗೂ ತೊಂದರೆ ಕೊಡೋದು ಬೇಡ. ದಯವಿಟ್ಟು ಕನ್ನಡದಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ನಂದು ಇನ್ಸ್ಟಾಗ್ರಾಮ್ ಐಡಿ ಹಾಕಿರ್ತೀನಿ ಕಮೆಂಟ್ ಸೆಕ್ಷನಲ್ಲಿ, ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಐಡಿ ಹಾಕಿರ್ತೀನಿ. ದಯವಿಟ್ಟು ನನಗೆ ಯಾರಾದರೂ ಮಾತಾಡೋರಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಮಾತಾಡಿ. ಮತ್ತೊಮ್ಮೆ ಹೇಳ್ತೀನಿ, ಎಲ್ರಿಗೂ ಧನ್ಯವಾದಗಳು. ನನ್ನ ಇದೇ ತರ ಪ್ರೋತ್ಸಾಹದಿಂದ ಬೆಳೆಸಿ, ನನಗೆ ಶಕ್ತಿ ಕೊಡಿ. ನನಗೆ ಇಷ್ಟೊತ್ತು ಇದೊಂದು ವಿಡಿಯೋ ಮಾಡಿದ್ದೀನಿ, ಧನ್ಯವಾದ ವಿಡಿಯೋ ಇದು. ಬೇರೆ ಯಾವುದು ಕಾರಣದ ವಿಡಿಯೋ ಅಲ್ಲ ಇದು, ಎಲ್ರಿಗೂ ಪ್ರತಿಯೊಬ್ಬರಿಗೂ ಧನ್ಯವಾದ. ಯಾರ್ಯಾರ ಹೆಸರು ಅಂತ ನನ್ಗೆ ಅದ್ರಲ್ಲಿ 900 ಜನದ ಹೆಸರಿದೆ, 900 ಜನದ ಹೆಸರು ಓದಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಧನ್ಯವಾದ.